ಭಾನುವಾರ ವೀಕೆಂಡ್ ಹಾಲಿಡೆ ಅಂತ ಜನರು ಬರ್ತಾರೆ. ಒಂದಷ್ಟು ಗಂಡು ಗಲ್ಲಿಗಳು ವೆಹಿಕಲ್ ಮಾಡಿಕೊಂಡು ಫಾಲ್ಸ್ ನೋಡ್ಲಿಕ್ಕೆ ಕಾರ್ಡ್ ನೋಡ್ಲಿಕ್ಕೆ ಅಂತ ಬರ್ತಾರೆ. ಈ ಗಂಡು ಗಲ್ಲಿಗಳು ಈ ತರ ಗುಂಡು ಗಲ್ಲಿಗಳಾಗಿ ಅವರ ತ್ಯಾಜ್ಯಗಳನ್ನು ಕಾಡಲ್ಲಿ ಎಸೆದು ಹೋಗ್ತಾರೆ. ಇದೇನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬರುವ ವನ್ಯಜೀವಿಗಳಿಗೆ, ಇಲ್ಲಿ ಬರುವ ಯಾವುದೋ ಉಪನದಿಗಳಿಗೆ, ಇಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಎಷ್ಟು ಹಾನಿ ಆಗ್ತಂತ ಈ ಗುಂಡುಗಳಿಗೆ ಅರ್ಥ ಮಾಡಿಕೊಳ್ಬೇಕು. ಇವರು ಕೇವಲ ಇವರು ಪಾರ್ಟಿ ಮಾಡೋದು, ಮಜಾ ಮಾಡೋದು, ಮೋಜು ಮಾಡೋದಲ್ಲ. ಪಶ್ಚಿಮ ಘಟ್ಟದ ಕಾಡು, ಮರ, ಗಿಡ, ವನ್ಯಜೀವಿಗಳು ಎಷ್ಟು ನಮ್ಮ ಅಗಾಧವಾದ ಸಂಪತ್ತು, ನಮ್ಮ ಬದುಕಿನ ಯಾವ ಅವಿಭಾಜ್ಯ ಅಂಗ ಅಂತ ಕಲ್ಕೊಂಡ್ರೆ ಮಾತ್ರ ಇದು ಉಳ್ಕೊಳ್ಬಹುದು. ಬಟ್ ಈ ತರ ಒಂದು ಎಸೆದು ಹೋಗುವರು, ಇವರಿಗೆ ಬರುವಾಗ ವೆಯ್ಟ್ ಬಾಟ್ಲಿ ತಗೊಂಡು ಬರ್ತಾರೆ, ಹೋಗುವಾಗ ಎಂಟಿ ಬಾಟ್ಲು ತಗೊಂಡು ಹಾಕೋದಿಲ್ಲ ಅಂತ ಹೇಳಿದ್ರೆ, ಒಂದು ಮರ ಕೂಡ ದೇವರು, ಒಂದು ಗಿಡ ಕೂಡ ದೇವರು, ಈ ಕಾಡು ಪ್ರತಿಯೊಂದು ಕೂಡ ನಮ್ಮ ದೇವರು, ದೇವರ ಪ್ರತಿರೂಪ ಕಾಣ್ತಾ ಇದೆ. ಈ ರೀತಿ ತ್ಯಾಜ್ಯಗಳನ್ನು ಎಸೆದು ಎಸೆದು ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟೋ ವನ್ಯಜೀವಿಗಳು ಇವತ್ತು ಪ್ಲಾಸ್ಟಿಕ್ ಆಗಿದ್ದು ಅಥವಾ ಆ ಬಿಯರ್ ಬಾಟ್ಲು ಗ್ಲಾಸಿಗೆ ತಾಗಿ ಇವತ್ತು ಎಷ್ಟೋ ವನ್ಯಜೀವಿಗಳು ಕಾಡಲ್ಲಿ ಸತ್ತಿ ಹೋಗಿದೆ, ಅಥವಾ ಎಷ್ಟೋ ಪ್ಲಾಸ್ಟಿಕ್ಗಳು ಹೋಗಿ ಹೊಳೆಗೆ ಹೋಗಿದೆ, ಹೊಳೆ ಮಲಿನ ಆಗಿದೆ, ತ್ಯಾಜ್ಯ ಆಗಿದೆ, ಇಷ್ಟೆಲ್ಲ ಗೊತ್ತು. ಇಷ್ಟೆಲ್ಲ ಪ್ರಾಕೃತಿಕ ಭೂಕುಸಿತ, ಜಲಪ್ರವಾಹ ಆದ ಕೂಡ ಜನಗಳಿಗೆ ಇನ್ನೂ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಇಂಥ ಮೋಜು ಮಾಡುವ ಪ್ರವಾಸಿಗರು ಯಾಕೆ ಬೇಕು? ಇಂಥ ಮೋಜು ಮಾಡುವ ಪ್ರವಾಸಿಗರು ಮನೆಯಲ್ಲಿ ಕೂತು ಎಷ್ಟು ಎಂಜಾಯ್ ಮಾಡಲಿ, ಅವರ ಮನೆ ಅಂಗಳದಲ್ಲಿ ಪ್ಲಾಸ್ಟಿಕ್ ಬೀಸಾಡ್ಲಿ, ಗ್ಲಾಸ್ ಬೀಸಾಡ್ಲಿ, ಪೀಸ್ ಬೀಸಾಡ್ಲಿ, ಏನು ಬೇಕಾದ್ರೂ ಮಾಡಲಿ, ಆದ್ರೆ ಮನೆ ಅಂಗಳನ್ನು ಸ್ವಚ್ಛವಾಗಿಟ್ಟು ಊರಿಡಿ ಮಲಿನಾಗಲಿ, ಕಾಡಿಡಿ ಮಲಿನಾಗುವಂತ ಇಂಥ ಪ್ರವಾಸಿಗರು ಬರದೇವರದ್ದು ಒಳಿತು. ಇವರಿಗೆ ಎಲ್ಲಾ ದೇವರ ಶಾಪ ಸಟ್ಟದಂತೂ ಖಂಡಿತ.